ಇನ್ನು ಇಡೀ ದೇಶದಲ್ಲೇ ಸದ್ದು ಮಾಡಿದ್ದು ಕರ್ನಾಟಕದಲ್ಲಿ ಆದಂಥ ಬೆಳವಣಿಗೆ ವಕ್ಫ್ ವಿಚಾರ. ಈ ನಿಟ್ಟಿನಲ್ಲಿ ಈಗ ವಕ್ಫ್ ಹಾಗೂ ಸರ್ಕಾರದ ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಹಾವೇರಿಯಲ್ಲಿ ಬಿಜೆಪಿ ನಾಯಕರು ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನ ಮಾಡಿದರು. ಪೊಲೀಸರು ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಬಿಸಿ ಪಾಟೀಲ್, ಅರುಣ್ ಪೂಜಾರ್ ಸೇರಿ ಹಲವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಕಲಬುರಗಿಯಲ್ಲಿ ವಿವಿಧ ಮಠಾಧೀಶರು ಪ್ರತಿಭಟನೆಯನ್ನ ಮಾಡಿದರು. ಕಾರವಾರದಲ್ಲಿ ಡಿಸಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆಯನ್ನ ಮಾಡಿದೆ. ಹೀಗೆ ಹಲವು ಕಡೆಗಳಲ್ಲಿ, ಹಲವು ಜಿಲ್ಲೆಗಳಲ್ಲಿ ಈಗ ಪ್ರತಿಭಟನೆಯನ್ನ ಮಾಡಿದೆ. ಹಾವೇರಿ, ಕಲಬುರಗಿ, ಕಾರವಾರ, ಉತ್ತರ ಕನ್ನಡ ಜಿಲ್ಲೆ, ಇಲ್ಲೆಲ್ಲ ಭಾಗಗಳಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ತಮ್ಮಿಕೊಂಡಿತ್ತು. ಮಠಾಧೀಶರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದರೆ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಿರಂತರವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಕೂಡ ಬಿಜೆಪಿ ಹೇಳಿತ್ತು. ಆ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಹಲವು ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆದಿದೆ. ವಕ್ಫ್ ವಿಚಾರದಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಇದೆಯಲ್ಲ, ಅದು ಒಂದು ರೀತಿಯಾಗಿ ಸಮಾಧಾನಕರವಾಗಿಲ್ಲ ಅನ್ನುವಂಥದ್ದು. ಹಲವರಿಗೆ ವಕ್ಫ್ ಜಾಗ ನಮ್ಮದು ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ರೈತರು ಏನು ಮಾಡಬೇಕು ಅಂತ ಹೇಳಿ ಕೆಲವರಿಗೆ ವಾಪಸ್ ಕೊಡ್ತಾರೆ, ಕೆಲವ್ದು ವಾಪಸ್ ತಗೊಳ್ಳೋದಿಲ್ಲ. ವಿಧಾನಸೌಧವೂ ಕೂಡ ನಮ್ಮದು ಅನ್ನುವಂಥದ್ದು ವಕ್ಫ್ನವ್ರದ್ದು. ಇನ್ನೇನು ಉಳಿದಿದೆ? ನಾಳೆ ಎಲ್ಲವೂ ಕೂಡ ನಮ್ಮದು ಅಂತ ಹೇಳ್ತಾರೆ. ನಿಮ್ಮ ನಿಮ್ಮ ಮನೆಗಳಿಗೆ ಬಂದಾಗ ಆಗ ಎಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಅಲ್ಲಿಯವರೆಗೂ ಕೂಡ ಇದು ಎಚ್ಚೆತ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರವ್ರ ಬುಡಕ್ಕೆ ಬಂದಾಗಲೇ ಗೊತ್ತಾಗುತ್ತೆ.